ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ ಹದಿನೆಂಟುನೂರ ಹದಿನೆಂಟರಿಂದ ಹದಿನೆಂಟುನೂರ ಐವತ್ತೇಳು ಬ್ರಿಟಿಷರು ಹದಿನೆಂಟುನೂರ ಹದಿನೆಂಟರಿಂದ ಹದಿನೆಂಟುನೂರ ಐವತ್ತೇಳರವರೆಗೆ ಅಖಂಡ ಭಾರತವನ್ನು ಗೆಲ್ಲುವ ಕಾರ್ಯವನ್ನು ಪೂರ್ಣಗೊಳಿಸಿದ್ದರು ಬ್ರಿಟಿಷರು ಅಖಂಡ ಭಾರತವನ್ನು ಗೆಲ್ಲುವ ಕಾರ್ಯ ಎಲ್ಲಿಂದ ಎಲ್ಲಿವರೆಗೆ ಪೂರ್ಣಗೊಳಿಸಿದ್ರು ಅವರು ಹದಿನೆಂಟುನೂರ ಹದಿನೆಂಟರಿಂದ ಹದಿನೆಂಟ್ನೂರ ಐವತ್ತೇಳರವರೆಗೆ ಈ ಬ್ರಿಟಿಷರು ಅಖಂಡ ಭಾರತವನ್ನು ಗೆಲ್ಲುವ ಒಂದು ಕಾರ್ಯವನ್ನು ಪೂರ್ಣಗೊಳಿಸಿದ್ದರು ಹದಿನೆಂಟುನೂರ ಹದಿನೆಂಟರಿಂದ ಹದಿನೆಂಟುನೂರ ಹದಿನೆಂಟರಿಂದ ಹದಿನೆಂಟುನೂರ ಐವತ್ತೇಳರವರೆಗೆ ಬ್ರಿಟಿಷರು ಏನು ಮಾಡ್ತಾರೆ ಅಖಂಡ ಭಾರತವನ್ನು ಗೆಲ್ಲುವ ಕಾರ್ಯವನ್ನು ಪೂರ್ಣಗೊಳಿಸಿದರು ಈ ಅವಧಿಯಲ್ಲಿ ಪಂಜಾಬ್ ಸಿಂಧ್ ಹೌದ್ ಮೊದಲಾದ ಪ್ರಮುಖ ರಾಜ್ಯಗಳನ್ನಷ್ಟೇ ಅಲ್ಲದೆ ಅನೇಕ ಸಣ್ಣ ಸಣ್ಣ ಪುಟ್ಟ ರಾಜ್ಯಗಳನ್ನು ಕೂಡ ಆಕ್ರಮಿಸಿದರು ಈ ಅವಧಿಯಲ್ಲಿ ಪಂಜಾಬ್ ಸಿಂಧು ಹೌದ್ ಇಂಥ ಒಂದು ಪ್ರಮುಖ ರಾಜ್ಯಗಳಷ್ಟೇ ಅಲ್ಲದೆ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಕೂಡ ಬ್ರಿಟಿಷರು ಆಕ್ರಮಿಸಿದರು ಆಂಗ್ಲೋ ಸಿಖ್ ಯುದ್ಧಗಳು ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ರಣಜಿತ್ ಸಿಂಗ್ ಮರಣ ಹೊಂದಿದ ನಂತರ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ತೆಳಿಹೆತ್ತಿತು ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ರಣಜಿತ್ ಸಿಂಗ್ ಮರಣವನ್ನು ಹೊಂದುತ್ತಾನೆ ಅದರ ನಂತರ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ಅರಾಜಿಕತೆ ಎತ್ತುತ್ತೆ ಹದಿನೆಂಟುನೂರ ಒಂಬತ್ತರಲ್ಲಿ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬನ್ನು ಆಕ್ರಮಿಸಲು ಬ್ರಿಟಿಷರು ಸಂಚು ರೂಪಿಸಿದರು ಓಕೆ ನಿರಂತರ ಮೈತ್ರಿ ಒಪ್ಪಂದವನ್ನು ಹದಿನೆಂಟುನೂರ ಒಂಬ ಒಂಬತ್ತರಲ್ಲಿ ಈ ಬ್ರಿಟಿಷರು ಉಲ್ಲಂಘಿಸ್ತಾರೆ ಉಲ್ಲಂಘಿಸಿ ಪಂಜಾಬನ್ನು ಆಕ್ರಮಿಸಲು ಬ್ರಿಟಿಷರು ಸಂಚನ್ನು ರೂಪಿಸ್ತಾರೆ ಈ ನಿರಂತರ ಮೈತ್ರಿ ಒಪ್ಪಂದ ರಣಜಿತ್ ಸಿಂಗ್ ಮತ್ತು ಬ್ರಿಟಿಷರ ಮಧ್ಯೆ ಆಗಿರುತ್ತೆ ಈ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿದಂಥ ಬ್ರಿಟಿಷರು ಪಂಜಾಬನ್ನು ಆಕ್ರಮಣ ಮಾಡಿಕೊಳ್ಳಲು ಬ್ರಿಟಿಷರು ಸಂಚನ ರೂಪಿಸ್ತಾರೆ ಹದಿನೆಂಟುನೂರ ನಲವತ್ತೈದು ಡಿಸೆಂಬರ್ನಲ್ಲಿ ಬ್ರಿಟಿಷರು ಪಂಜಾಬ್ ಸೈನ್ಯಕ್ಕೂ ಯುದ್ಧ ಆರಂಭವಾಯಿತು ಹದಿನೆಂಟುನೂರ ನಲವತ್ತೈದು ಡಿಸೆಂಬರ್ನಲ್ಲಿ ಬ್ರಿಟಿಷರಿಗೂ ಮತ್ತು ಪನ್ ಪಂಜಾಬ್ ಸೈನ್ಯಕ್ಕೂ ಯುದ್ಧ ಆರಂಭವಾಯಿತು ವಿದೇಶಿಯರಿಂದ ಬರಬೋ ಇರಬಹುದಾದ ವಿದೇಶರಿಂದ ಇರಬಹುದಾದ ಅಪಾಯವನ್ನರ್ಥ ಹಿಂದೂ ಮತ್ತು ಮುಸಲ್ಮಾನ್ ಸಿಖ್ಖರೆಲ್ಲರೂ ಒಂದಾಗಿ ಶೌರ್ಯವನ್ನು ಮೆರೆದರು ಈ ವಿದೇಶರಿಂದ ಇರಬಹುದಾಗಿರತಕ್ಕಂಥ ಅಪಾಯವನ್ನು ಅರೆತಂಥ ಹಿಂದೂ ಮತ್ತು ಮುಸಲ್ಮಾನ್ ಸಿಖ್ಖರೆಲ್ಲರೂ ಕೂಡ ಒಂದಾಗಿ ಶೌರ್ಯವನ್ನು ಮೆರೆದರು ಆದರೆ ಕೆಲ ದೇಶದ್ರೋಹಿ ನಾಯಕರಿಂದ ಸೋಲು ಒಪ್ಪಬೇಕಾಯಿತು ಕೆಲ ದೇಶದ್ರೋಹಿ ನಾಯಕರಿಂದ ಸೋಲನ್ನು ಅನುಭವಿಸಬೇಕಾಯಿತು ಹವಾಮಾನಕರ ಲಾಹೋರ್ ಒಪ್ಪಂದಕ್ಕೆ ಹದಿನೆಂಟುನೂರ ನಲವತ್ತಾರರಲ್ಲಿ ಸಹಿ ಹಾಕಬೇಕಾಯಿತು ಓಕೆ ಈ ಆಂಗ್ಲೋ ಸಿಖ್ ಯುದ್ಧಗಳ ನಂತರ ಒಂದು ಒಪ್ಪಂದವನ್ನು ಮಾಡಿಕೊಂಡರು ಆ ಒಪ್ಪಂದ ಯಾವುದಂದರೆ ಲಾಹೋರ್ ಒಪ್ಪಂದ ಹದಿನೆಂಟುನೂರ ನಲವತ್ತಾರರಲ್ಲಿ ಆಯಿತು ಬ್ರಿಟಿಷರ್ ಮತ್ತು ಈ ಸಿಖರ ನಡುವೆ ಅಂದಿನಿಂದ ಬ್ರಿಟಿಷ್ ರೆಸಿಡೆಂಟನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು ಹೀಗೆ ಪಂಜಾಬ್ ಬ್ರಿಟಿಷರ ಆಶ್ರಿತ ರಾಜ್ಯವಾಯಿತು ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ರಣಜೀತ್ ಸಿಂಗ್ ಮರಣ ಹೊಂದಿದ ನಂತರ ಪಂಜಾಬ್ನಲ್ಲಿ ರಾಜಕೀಯ ಅರಾಜಕತೆ ತೆಲೆ ಎತ್ತಿತು ಹದಿನೆಂಟುನೂರ ಒಂಬತ್ತರಲ್ಲಿ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬನ್ನು ಆಕ್ರಮಿಸಲು ಬ್ರಿಟಿಷರು ಸಂಚು ರೂಪಿಸಿದರು ಹದಿನೆಂಟುನೂರ ನಲವತ್ತೈದರ ಡಿಸೆಂಬರ್ನಲ್ಲಿ ಬ್ರಿಟಿಷರು ಬ್ರಿಟಿಷರಿಗೂ ಮತ್ತು ಪಂಜಾಬ್ ಪಂಜಾಬ್ ಸೈನಿಕ ಯುದ್ಧ ಆರಂಭವಾಯಿತು ವಿದೇಶಿಯರಿಂದ ಇರಬಹುದಾದ ಅಪಾಯವನ್ನೆರೆತಂಥ ಹಿಂದೂ ಮುಸಲ್ಮಾನ್ ಸಿಖ್ಖರೆಲ್ಲರೂ ಒಂದಾಗಿ ಶೌರ್ಯವನ್ನು ಮೆರೆದರು ಆದರೆ ಕೆಲ ದೇಶದ್ರೋಹಿ ನಾಯಕರಿಂದ ಸೋಲೊಪ್ಪಬೇಕಾಯಿತು ಅವಮಾನಕರ ಲಾವೋರ್ ಒಪ್ಪಂದಕ್ಕೆ ಹದಿನೆಂಟುನೂರ ನಲವತ್ತಾರರಲ್ಲಿ ಸೈ ಹಾಕಿ ಹಾಕಬೇಕಾಯಿತು ಅಂದಿನಿಂದ ಬ್ರಿಟಿಷ್ ರೆಸಿಡೆಂಟನ್ನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು ಹೀಗೆ ಪಂಜಾಬ್ ಬ್ರಿಟಿಷರ ಆಶ್ರಿತ ಪ್ರದೇಶವಾಯಿತು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಏರಲು ಹೊರಟಾಗ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಏರಲು ಹೊರಟಾಗ ಪಂಜಾಬಿಗಳು ಪ್ರತಿಭಟಿಸಿದರು ಈ ಪ್ರತಿಭಟನೆಗಳ ನೇತೃತ್ವವನ್ನು ಚಟ್ಟಾರ್ ಸಿಂಗ್ ಅಟ್ಟಾರಿವಾಲಾ ಚಟ್ಟಾರ್ ಸಿಂಗ್ ಅಟ್ಟಾರಿವಾಲಾ ಮೂಲರಾಜ್ ಮೂಲರಾಜ್ ಅವರು ಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ವಹಿಸಿದರು ಈ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಏರಲು ಹೊರಟಾಗ ಈ ಬ್ರಿಟಿಷರು ಪಂಜಾಬಿಗಳು ಈ ಪ್ರತಿಭಟನೆಯನ್ನು ಇದನ್ನು ವಿರೋಧ ಮಾಡಿದರು ಪಂಜಾಬಿಗಳು ಇದು ಇದನ್ನು ಪ್ರತಿಭಟನೆಯ ಮೂಲಕ ವಿರೋಧ ಮಾಡಿದರು ಈ ಪ್ರತಿಭಟನೆಗಳ ನೇತೃತ್ವವನ್ನು ವಹಿಸಿದವರು ಚಟ್ಟಾರ್ ಸಿಂಗ್ ಅಟರ್ವಾಲಾ ಮೂಲಾಜ್ ಅವರು ಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ವಹಿಸಿದರು ಮತ್ತು ಪಂಜಾಬ್ಗಳಿಗೆ ಸೋಲಾಯಿತು ಈ ಪಂಜಾಬ್ಗಳಿಗೆ ಸೋಲಾಯಿತು ಅಂತಿಮವಾಗಿ ಲಾರ್ಡ್ ಡಾಲ್ ಔಸಿ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನ ವಿಲ್ನೂರ ನಲವತ್ತೆಂಟರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಹೇರಲು ಹೊರಟಾಗ ಪಂಜಾಬಿಗಳು ಪ್ರತಿಭಟಿಸಿದರು ಈ ಪ್ರತಿಭಟನೆಗಳ ನೇತೃತ್ವವನ್ನು ಚಟ್ಟಾರ್ ಸಿಂಗ್ ಅಟರ್ ಅಟಿರ್ವಾಲಾ ಮೂಲರಾಜ್ ಅವರು ಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ವಹಿಸಿದರು ಪಂಜಾಬಿಗಳಿಗೆ ಸೋಲಾಯಿತು ಮತ್ತು ಈ ಪಂಜಾಬಿಗಳಿಗೆ ಸೋಲಾಯಿತು ಅಂತಿಮವಾಗಿ ಲಾರ್ಡ್ ಡಾಲೌಸಿ ಪಂಜಾಬನ್ನು ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದ ಡಾಲೌಸಿ ಮತ್ತು ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಅಕ್ಕಿಲ್ಲ ನೀತಿ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದ ಡಾಲೌಸಿ ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಅಂತಿಮ ಪ್ರಯತ್ನವನ್ನು ನಡೆಸಿದ ಹದಿನೆಂಟುನೂರ ನಲವತ್ತೆಂಟರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂಥ ಗವರ್ನರ್ ಜನರಲ್ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತಂದರೆ ಡಾಲೌಸಿ ಕೆ ಡಾಲ್ ಹೌಸಿ ಈ ಭಾರತದ ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಅಂತಿಮ ಪ್ರಯತ್ನವನ್ನು ನಡೆಸಿದ ಡಾಲ್ ಹೌಸಿಯು ತನ್ನ ವಿಸ್ತರಣಾ ನೀತಿಯನ್ನು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯ ಮೂಲಕ ಸಾಧಿಸಿದ ಓಕೆ ಇವ ಸಾಮ್ರಾಜ್ಯದ ವಿಸ್ತರಣೆ ಅಂತಕ್ಕಂಥದ್ದು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯ ಮೂಲಕ ಸಾಧಿಸಿದ ಈ ನೀತಿಯ ಪ್ರಕಾರ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಸತ್ತು ಹೋದರೆ ಅವನ ದತ್ತು ಪುತ್ರ ತೆಗೆದುಕೊಂಡಿದ್ದ ಪುತ್ರನಿಗೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಅಕ್ಕಿಲ್ಲ ರಾಜನಾಗುವ ಅಕ್ಕಿಲ್ಲ ಅಂತಹ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗುತ್ತಿತ್ತು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿ ಅಂದರೆ ಯಾವ ಒಬ್ಬ ಯಾವನೇ ಒಬ್ಬ ಭಾರತೀಯ ರಾಜ್ಯನು ಭಾರತದ ರಾಜ್ಯನು ಮಕ್ಕಳಿಲ್ಲದೆ ಮೃತನಾದರೆ ಮಕ್ಕಳಿಲ್ಲದೆ ಅವನಿಗೆ ಮಕ್ಕಳೇ ಇರಲಾರದೆ ಸತ್ತು ಹೋದರೆ ಅವನು ದತ್ತು ತೆಗೆದುಕೊಂಡದ್ದ ಪುತ್ರನಿಗೆ ಉತ್ತರಾಧಿಕಾರದ ಅಕ್ಕಿಲ್ಲ ಅವನು ದತ್ತು ಪಡೆದುಕೊಂಡಿದ್ದರೆ ಮಗುವನ್ನು ಆ ಮಗು ರಾಜನಾಗುವಂಥ ಅಕ್ಕಿಲ್ಲ ಅಂಥ ರಾಜ್ಯಗಳು ಅಂಥ ರಾಜ್ಯಗಳು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗ್ತಾ ಇತ್ತು ಅಂಥ ರಾಜ್ಯಗಳನ್ನು ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗುತ್ತಿತ್ತು ಈ ನೀತಿಗೆ ಒಳಪಟ್ಟ ರಾಜ್ಯಗಳು ಯಾವಂದರೆ ಸತಾರಾ ಜೈಫೋರ್ ಸಂಬಲ್ಪುರ್ ಉದಯಪುರ್ ಝಾನ್ಸಿ ನಾಗಾಪುರ್ ಮೊದಲಾದವುಗಳು ಪ್ರಮುಖವಾದವುಗಳಾಗಿವೆ ಈ ರಾಜ್ಯಗಳ ರಾಜ್ಯರಿಗೆ ಮಕ್ಕಳಿಲ್ಲದಿರುವುದನ್ನು ಮೊದಲೇ ಅರಿತಿದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಈ ನೀತಿಯನ್ನು ರಾಜಕೀಯವಾಗಿ ಅಸ್ತ್ರವಾಗಿ ಜಾರಿಗೊಳಿಸಿದ ಈ ನೀತಿಯನ್ನು ರಾಜಕೀಯ ಅಸ್ತ್ರ ಡಾಲವ್ಸಿಯ ತಡೆಯಿಲ್ಲದ ರಾಜ್ಯ ಆಕ್ರಮಣದ ನಡೆಯಿಂದ ಭಾರತೀಯ ರಾಜ್ಯರು ಮಾತ್ರವಲ್ಲ ಅವರ ಬಗೆಗೆ ಸಹಾನುಭೂತಿಯುಳ್ಳ ಜನವರ್ಗವು ಕೂಡ ಬ್ರಿಟಿಷರ ವಿರುದ್ಧ ಮೇಲೆತ್ತು ನಿಂತಿತು ಬ್ರಿಟಿಷರ ವಿರುದ್ಧ ನಿಂತಿತು ಮಡುಗಟ್ಟಿದ ಆಕ್ರೋಶ ರಾಜ ಅಭಿಮಾನದ ಕಿಚ್ಚು ಬ್ರಿಟಿಷರ ಪ್ರಭುತ್ವದ ವಿರುದ್ಧ ಬಂಡೆ ಹೇಳುವಂತೆ ಮಾಡಿತು ಇದರ ಪರಿಣಾಮವಾಗಿ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಸ್ಫೋ ಸ್ಫೋಟಗೊಂಡಿತು ಡಾಲೋಸಿ ತಡೆಯಿಲ್ಲದ ರಾಜ್ಯ ಆಕ್ರಮಣದ ನಡೆಯಿಂದ ಭಾರತೀಯ ರಾಜರು ಮಾತ್ರವಲ್ಲ ಅವರ ಬಗೆಗೆ ಸಹಾನುಭೂತಿಯುಳ್ಳ ಜನ ಜನವರ್ಗವೂ ಕೂಡ ಬ್ರಿಟಿಷರ ವಿರುದ್ಧ ಮೇಲಿತ್ತು ಅವರ ವಿರುದ್ಧ ನಿಂತಿತ್ತು ಬ್ರಿಟಿಷರ ವಿರುದ್ಧ ಮಡುಗಟ್ಟಿದ ಆಕ್ರೋಶ ಮತ್ತು ರಾಜ ಅಭಿಮಾನದ ಕಿಚ್ಚು ಬ್ರಿಟಿಷರ ಪ್ರಭುತ್ವದ ವಿರುದ್ಧ ಬಂಡೆ ಹೇಳುವಂತೆ ಮಾಡಿತು ಇದರ ಪರಿಣಾಮವಾಗಿ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಸ್ಪೋ ಸ್ಫೋಟಗೊಂಡಿತು ಇದರ ಪರಿಣಾಮವಾಗಿ ಹದಿನೆಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಸ್ಫೋಟಗೊಂಡಿತು ನಿಮಗಿದು ತಿಳಿದಿರಲಿ ರಣಜಿತ್ ಸಿಂಗ್ ಹದಿನೇಳುನೂರ ಎಂಬತ್ತರಲ್ಲಿ ಜನಿಸಿದ ರಣಜಿತ್ ಸಿಂಗನ್ನು ಸಿಖ್ಖರ ಹನ್ನೆರಡು ಒಕ್ಕೂಟಗಳಲ್ಲಿ ಮಿಸಲ್ ಹನ್ನೆರಡು ಮಿಸಲ್ಗಳಲ್ಲಿ ಅಥವಾ ಒಕ್ಕೂಟಗಳಲ್ಲಿ ಒಂದಾದ ಸುಖರ್ ಚಾಕಿಯಾ ಸುಖರ್ ಚಾಕಿಯಾ ಮಿಸಲ್ನ ನಾಯಕ ಒಕ್ಕೂಟದ ನಾಯಕ ಮಹಾಸಿಂಗನ ಮಗ ರಣಜಿತ್ ಸಿಂಗ್ ಮಹಾ ಸಿಂಗನ ಮಗ ಈತ ಸುಖರ್ ಚಾಕಿಯಾ ಒಕ್ಕೂಟದ ನಾಯಕನಾಗಿದ್ದ ಹತ್ತನೇ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡ ಓಕೆ ಈ ರಣಜಿತ್ ಸಿಂಗ್ ಹತ್ತನೇ ವಯಸ್ಸಿನಲ್ಲಿರುವಾಗಲೇ ಈ ಮಾಸಿಂಗನು ಸತ್ತೋಗಿದ್ದ ಮರಣವನ್ನು ಹೊಂದಿದ್ದ ಅವನು ಸಣ್ಣ ಪ್ರದೇಶದ ಒಕ್ಕೂಟದ ನಾಯಕನಾಗಿದ್ದನು ಕಾಬೂಲಿನ ಜಮಾನ್ ಶಾ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡಾಗ ರಣಜಿತ್ನು ಅವನಿಗೆ ಸಲ್ಲಿಸಿದ ಸೇವೆಗೆ ಮೆಚ್ಚಿ ರಾಜ ಎಂಬ ಪದವಿಯೊಂದಿಗೆ ಲಾಹೋರಿನ ರಾಜ್ಯಪಾಲನಾಗಿ ನೇಮಕಗೊಂಡ ಈ ರಣಜಿತ್ ಸಿಂಗ್ ಅಂದರೆ ಕಾಬೂಲಿನ ಜಮನ್ ಷಾ ಅಂತಕ್ಕಂಥವನು ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡಾಗ ರಣಜಿತ್ ಸಿಂಗ್ ಏನು ಮಾಡ್ತಾನೆ ಅವನಿಗೆ ಒಂದು ಸೇವೆಯನ್ನು ಮಾಡ್ತಾನೆ ಈ ರಣಜಿತ್ ಸಿಂಗ್ ಸೇವೆಗೆ ಮೆಚ್ಚಿ ಅವನು ರಾಜ್ಯ ಎಂಬ ಪದವಿಯನ್ನು ಈ ರಣಜಿತ್ ಸಿಂಗಿಗೆ ನೀಡಿ ಲಾಹೋರಿನ ರಾಜ್ಯಪಾಲನನ್ನಾಗಿ ರಣಜಿತ್ ಸಿಂಗನ್ನು ನೇಮಕ ಮಾಡ್ತಾನೆ ಯಾರು ನೇಮಕ ಮಾಡ್ತಾರೆ ಅಂದರೆ ಕಾಬೂಲಿನ ಜಮನ್ ಷಾ ಯಾಕೆ ನೇಮಕ ಅಂತಂದರೆ ಇವನು ಭಾರತದ ಮೇಲೆ ದಂಡಯಾತ್ರೆ ಮಾಡಿದಾಗ ಈ ರಣಜಿತ್ ಸಿಂಗ್ ಅವನಿಗೆ ಒಂದು ಸೇವೆಯನ್ನು ಮಾಡಿದ್ದ ಅವನಿಗೆ ಸೇವೆಯನ್ನು ಮೆಚ್ಚಿ ಇವನೇನು ಮಾಡ್ತಾನೆ ಈಗ ಜಮನ್ ಷಾ ರಾಜ ಎಂಬ ಪದವಿಯನ್ನು ನೀಡ್ತಾನೆ ನೀಡಿ ಲಾಹೋರ್ನ ರಾಜ್ಯಪಾಲನಾಗಿ ನೇಮಕ ಮಾಡ್ತಾನೆ ಆಗ ಅವನಿಗೆ ಹತ್ತೊಂಬತ್ತು ವರ್ಷ ಆಗಿತ್ತು ನಂತರ ವಿಸ್ಮಯಕಾರಿ ರೀತಿಯಲ್ಲಿ ಪ್ರಬಲನಾಗಿ ಬೆಳೆದ ಸಿಖ್ ಸಮುದಾಯದ ಮೇಲೆ ಸಂಪೂರ್ಣ ಪರಮಾಧಿಕಾರ ಪಡೆಯುವುದೇ ಅವನ ಪರಮ ಧ್ಯೇಯವಾಗಿತ್ತು ನಂತರ ಈ ರಣಜ್ ಸಿಂಗ್ ವಿಸ್ಮಯಕಾರ ರೀತಿಯಲ್ಲಿ ಪ್ರಬಲನಾಗಿ ಬೆಳೆದ ಸಿಖ್ ಸಮುದಾಯದ ಮೇಲೆ ಸಂಪೂರ್ಣ ಪರಮ ಅಧಿಕಾರ ಪಡೆಯುವುದೇ ಅವನ ಪರಮಧ್ಯೇಯವಾಗಿತ್ತು ಸಟ್ಲೇಜ್ ನದಿಯ ಪಶ್ಚಿಮ ಭಾಗ ಗಳ ಎಲ್ಲ ಸಿಖ್ ಪ್ರಮುಖರನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಪಂಜಾಬಿನಲ್ಲಿ ತನ್ನ ಸ್ವಂತ ರಾಜ್ಯವನ್ನು ಸ್ಥಾಪಿಸಿದ ಸಟ್ಲೇಜ್ ನದಿ ಈ ಸಟ್ಲೇಜ್ ನದಿಯ ಪಶ್ಚಿಮ ಭಾಗಗಳ ಎಲ್ಲ ಸಿಖ್ ಪ್ರಮುಖರನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ ರಣಜಿತ್ ಸಿಂಗ್ ಪಂಜಾಬಿನಲ್ಲಿ ತನ್ನದೇ ಸ್ವಂತ ರಾಜ್ಯವನ್ನು ಸ್ಥಾಪನೆ ಮಾಡಿದ ಹದಿನೆಂಟುನೂರ ಒಂಬತ್ತರಲ್ಲಿ ಅಮೃತಸರದಲ್ಲಿ ಇಂಗ್ಲಿಷರೊಡನೆ ನಿರಂತರ ಮೈತ್ರಿ ಒಪ್ಪಂದಕ್ಕೆ ಸಹಿ ಹಾಕಿದನು ಹದಿನೆಂಟುನೂರ ಒಂಬತ್ತರಲ್ಲಿ ಅಮೃತಸರದಲ್ಲಿ ಇಂಗ್ಲೀಷರೊಡನೆ ನಿರಂತರ ಮೈತ್ರಿ ಒಪ್ಪಂದಕ್ಕೆ ಸಹಿ ಹಾಕಿದ್ದ ನಿರಂತರ ಮೈತ್ರಿ ಒಪ್ಪಂದ ಯಾರ ಮಧ್ಯೆ ನಡೀತು ಬ್ರಿಟಿಷರ ಮತ್ತು ಪಂಜಾಬಿನ ರಣದ ಸಿಂಗನ ಮಧ್ಯೆ ಆಯಿತು ಎಲ್ಲೇ ಆಯಿತು ಅಂದರೆ ಅಮೃತಸರದಲ್ಲಿ ಆಯಿತು ಮತ್ತು ಯಾವಾಗ ಆಯಿತು ಅಂದರೆ ಹದಿನೆಂಟುನೂರ ಒಂಬತ್ತರಲ್ಲಿ ಆಯಿತು ಒಪ್ಪಂದ ನಿರಂತರ ಮೈತ್ರಿ ಒಪ್ಪಂದ ಯುರೋಪಿಯನ್ ಮಾದರಿಯಲ್ಲಿ ಸೈನ್ಯವನ್ನು ಸಂಘಟಿಸಿ ತರಬೇತಿಗೊಳಿಸಿದನು ಇವನ ಸೈನ್ಯ ಕೇವಲ ಸಿಕ್ಕರ್ಗೆ ಸೀಮಿತಗೊಂಡಿರದೆ ಗೋರ್ಕಾಗಳು ಬಿಹಾರಿಗಳು ಪಠಾಣರು ಮುಸಲ್ಮಾನರಿಂದ ಕೂಡಿತು ಇವನ ಸೈನ್ಯ ಸೈನ್ಯ ಅಂತಕ್ಕಂಥದ್ದು ಕೇವಲ ಸಿಖರ್ಗೆ ಸೀಮಿತಗೊಂಡಿರದೆ ಇವನ ಸೈನ್ಯದಲ್ಲಿ ಗೋರ್ಖಾಗಳಿದ್ದರು ಬಿಹಾರಿಗಳಿದ್ದರು ಪಟ್ಟಣದಿದ್ದರು ಮುಸಲ್ಮಾನರಿಂದ ಕೂಡಿದಂಥ ಒಂದು ಸೈನ್ಯ ಇವನದಾಗಿತ್ತು ಲಾಹೋರಿನಲ್ಲಿ ಪಿರಂಗಿಗಳನ್ನು ತಯಾರಿಸಲು ಎರಕ ಒಯ್ಯುವ ಕಾರ್ಖಾನೆಯನ್ನು ತೆರೆದನು ಈ ಪಿರಂಗಿಗಳನ್ನು ತಯಾರಿಸಲು ಎರಕ ಒಯ್ಯುವ ಕಾರ್ಖಾನೆಯನ್ನು ರಣಜಿತ್ ಸಿಂಗ್ ಎಲ್ಲಿ ಸ್ಥಾಪನೆ ಮಾಡಿದ ಅಂತಂದರೆ ಲಾಹೋರಿನಲ್ಲಿ ಸ್ಥಾಪನೆ ಮಾಡಿದ ಓಕೆ ಪಿರಂಗಿಗಳನ್ನು ತಯಾರಿಸಲು ಎರಕ ಒಯ್ಯುವ ಕಾರ್ಖಾನೆಯನ್ನು ಇವನು ತೆರೆದನು ಅಂದಿನ ಕಾಲದಲ್ಲಿದ್ದ ಭಾರತೀಯ ರಾಜರ ಸೈನ್ಯಗಳಲ್ಲಿ ರಣಜಿತ್ ಸಿಂಗ್ ಸೈನ್ಯ ಸೈನ್ಯ ಅತ್ಯುತ್ತಮವಾಗಿತ್ತು ಜಾತ್ಯತೀತ ಮನೋಭಾವದವನಾಗಿದ್ದ ಉದಾರ ಹೃದಯವೂ ಆದ ರಣದೀತ್ ಸಿಂಗನು ಸಿಖ್ ಗುರುಗಳನ್ನೆಲ್ಲ ಅಲ್ಲದೆ ಹಿಂದೂ ಮುಸಲ್ಮಾನ್ ಗುರುಗಳನ್ನು ಪೂಜಿಸಿದನು ಇವನು ಕೇವಲ ಸಿಖ್ ಗುರುಗಳನ್ನಷ್ಟೇ ಅಲ್ಲದೆ ಹಿಂದೂ ಮುಸಲ್ಮಾನರ ಗುರುಗಳನ್ನು ಕೂಡ ಇವನು ಪೋಷಿಸಿದನು ಇವನು ಕೆ ರಣದರ್ ಸಿಂಗ್ ಸಿಖ್ಖ್ ಗುರುಗಳನ್ನಷ್ಟೇ ಅಲ್ಲದೆ ಹಿಂದೂ ಮತ್ತು ಮುಸಲ್ಮಾನ್ ಗುರುಗಳನ್ನು ಕೂಡ ಪೂಜಿಸಿದನು ಎಲ್ಲ ಧರ್ಮೀಯರು ಅವನ ಆಡಳಿತದ ಉನ್ನತ ಸ್ಥಾನದಲ್ಲಿದ್ದರು ಎಲ್ಲ ಧರ್ಮದವರು ಕೂಡ ಅವನ ಆಡಳಿತದಲ್ಲಿ ಉನ್ನತ ಸ್ಥಾನದನ್ನು ಉನ್ನತ ಸ್ಥಾನವನ್ನು ಅಲ ಅಲಂಕರಿಸಿಕೊಂಡಿದ್ದರು ಬ್ರಿಟಿಷರನ್ನು ಹೆದರು ಹಾಕಿಕೊಳ್ಳದೆ ಸಿಖ್ಖರನ್ನು ಸಿಖ್ ರಾಜ್ಯವನ್ನು ರಚಿಸುವಲ್ಲಿ ಯಶಸ್ವಿಯಾದನು ಅದೇ ರೀತಿ ಬ್ರಿಟಿಷರು ವಾಯುವ್ಯ ಭಾಗದಿಂದ ನಡೆಯಬಹುದಾದ ಸಂಭಾವ್ಯ ದಾಳಿಗಳನ್ನು ತಡೆಯಲು ರಣಜಿತ್ ಸಿಂಗ್ನು ರಾಜ್ಯದಾದ್ಯಂತ ರಕ್ಷಣಾ ರಾಜ್ಯವೊಂದರ ಬಬರ್ ಸ್ಟೇಟ್ ಅವಶ್ಯಕತೆ ಇತ್ತು ಒಟ್ಟಾರೆ ತನ್ನ ಸ್ವಂತ ರಾಜ್ಯವೊಂದನ್ನು ಕಟ್ಟಿ ಕೊನೆಯವರೆಗೂ ಸ್ವತಂತ್ರವಾಗಿ ಹಾಳಿ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ರಣದೀರ್ ಸಿಂಗ್ ನಿಧಾನವನ್ನು ಹೊಂದಿದ ಎಷ್ಟರಲ್ಲಿ ರಣದ ಸಿಂಗ್ ನಿಧಾನ ಹೊಂದಿದೆ ಅಂದರೆ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ಈ ರಣದ ಸಿಂಗ್ ಸ್ವಂತ ಸ್ವತಂತ್ರ ರಾಜ್ಯವನ್ನು ಕಟ್ಟಿದ ಕೊನೆಯವರೆಗೂ ಈತ ಸ್ವತಂತ್ರವಾಗಿಯೇ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ನಿಧಾನವನ್ನು ಹೊಂದಿದ ಮೊದಲನೇ ಹಂಗ್ಳು ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ಯಾವ ಒಪ್ಪಂದವಾಯಿತು ಸಾಲ್ಬಾಯ್ ಸಾಲ್ ಬಾಯ್ ಒಪ್ಪಂದವಾಯಿತು ಬ್ರಿಟಿಷ್ ಮತ್ತು ಮರಾಠರ ನಡುವೆ ಮೊದಲನೇ ಆಂಗ್ಲು ಮರಾಠಿ ಯುದ್ಧದ ಅಂತ್ಯದಲ್ಲಿ ಮರಾಠರು ಸೋತು ಬ್ರಿಟಿಷರೊಂದಿಗೆ ಸಾಲ್ಬಾಯ್ ಒಪ್ಪಂದವನ್ನು ಮಾಡಿಕೊಂಡರು ಸಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವನು ಲಾರ್ಡ್ ವೆಲ್ಲೆಸ್ಲಿ ಲಾರ್ಡ್ ವೆಲ್ಲಸ್ಲಿ ಅಂತಕ್ಕಂಥವನು ಲಾರ್ಡ್ ವೆಲ್ಲೆಸ್ಲಿ ಈ ಲಾರ್ಡ್ ವೆಲ್ಲೆಸ್ಲಿ ಸಹಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದನು ದತ್ತು ಮಕ್ಕಳಿಗೆ ಉತ್ತರ ಉತ್ತರಾಧಿಕಾರ ಉತ್ತರಾಧಿಕಾರದ ಅಕ್ಕಿಲ್ಲ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನು ಡ್ಯಾಸರಲ್ಲಿ ಜಾರಿಗೆ ತಂದನು ಹದಿನೆಂಟುನೂರ ನಲವತ್ತೆಂಟರಲ್ಲಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದನು ದತ್ತ ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದನು ಲಾರ್ಡ್ ಡಾಲ್ ಹೌಸಿ ಲಾರ್ಡ್ ಡಾಲ್ ಹೌಸಿ ಓಕೆ ಲಾರ್ಡ್ ಡಾಲ್ ಔಸಿ ಹದಿನೆಂಟುನೂರ ನಲವತ್ತೆಂಟರಲ್ಲಿ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಅಕ್ಕಿಲ್ಲ ಅನ್ನುವಂಥ ನೀತಿಯನ್ನು ಜಾರಿಗೆ ತಂದನು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ದಯವಿಟ್ಟು ಕಂಪಲ್ಸರಿ ಲೈಕ್ ಮಾಡಿ ಈ ವಿಡಿಯೋನ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು